ಅಡಿಗೆಯಲ್ಲಿ ಕುರ್ಕುರೆ ಲಾಲಿಪಾಪ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ಕಲಿಬೇಕು ಅಂತ ಒಬ್ಬರು ವಿಶೇಷವಾದಂತ ಅತಿಥಿ ಬಂದಿದ್ದಾರೆ ಅವರು ಯಾರು ಅಂತ ನೋಡೋಣ ಹಾಯ್ ಸನಾ ಹಲೋ ಹೇಗಿದ್ದೀರಾ ಫೈನ್ ನೀವು ಹೇಗಿದ್ದೀರಾ ಆರಾಮ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೆ ಮಾಧುರಿ ಅವರು ನೀದಿಷ್ಟಿನ ಜೀ ಕನ್ನಡ ವಾಹಿನಿಯಲ್ಲಿ ಧರ್ಮದರ್ಪಣ ಕಾರ್ಯಕ್ರಮದಲ್ಲಿ ನೋಡಿರ್ತೀರಾ ಆದ್ರೆ ಇವತ್ತು ನಮ್ಮ ಜೊತೆ ಅಡಿಗೆ ಮಾಡೋಕೆ ಬಂದಿದ್ದಾರೆ ಮಾಧುರಿ ಅವರೇ ನಾವು ಕೇಳ್ಪಟ್ವಿ ನೀವು ತುಂಬಾ ರುಚಿಯಾಗಿರುವಂತ ಅಡಿಗೆನ ಮಾಡ್ತೀರಾ ಅಂತ ಹೌದಾ ನಾ ನಿಮ್ಮ ಕಾರ್ಯಕ್ರಮ ನೋಡೇ ಇದೆಲ್ಲ ಮಾಡ್ತಾ ಇದೀನಿ ಮನೆಯಲ್ಲಿ ಹೌದಾ ನಮಗೆ ಇನ್ನು ಸಂತೋಷ ಆಗ್ತಾ ಇದೆ ಓಕೆ ನೀವೆಲ್ಲ ಮನೆಯಲ್ಲಿ ಇರುವಾಗ ಯಾವ ತರದ ಅಡಿಗೆನ ಮಾಡ್ತೀರಾ ಸಿಂಪಲ್ ಹೋಮ್ಲಿ ಮೀಲ್ಸ್ ಅಂದ್ರೆ ಅನ್ನ ಸಾರು ಪಲ್ಯ ಹಬ್ಬ ಟೈಮ್ ಅಲ್ಲಿ ಒಬ್ಬಟ್ಟು ಕಡುಬು ಹಬ್ಬದ ಆ ಹಬ್ಬಕ್ಕೆ ಏನೇನು ಸ್ಪೆಷಾಲಿಟೀಸ್ ಇರುತ್ತೋ ಆ ತರ ಮಾಡ್ಕೊಂಡು ಬರ್ತಾ ಇದೀವಿ ಓಕೆ ಮನೆಯಲ್ಲಿ ಸೋ ಸಿಂಪಲ್ ಫುಡ್ ಹೋಮ್ಲಿ ಫುಡ್ ಏಕೆಂದ್ರೆ ನಾವು ಜಾಸ್ತಿ ಟೈಮ್ ಆಚೆ ಕಳೆಯುತ್ತೇವೆ ವರ್ಕ್ ನಲ್ಲಿ ಸೋ ಮನೆಯಲ್ಲಿ ಇರೋದೇ ಅಪರೂಪ ಆ ಟೈಮ್ ನಲ್ಲಿ ನಮಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅಡಿಗೆ ಮನೆಗೆ ಹೋಗಿ ರುಚಿ ರುಚಿಯಾಗಿ ಡಿಫರೆಂಟ್ ಆಗಿರೋ ಅಡಿಗೆ ಮಾಡಬೇಕು ಅಂತ ಅನ್ಕೊಂತೀನಿ ಸನ ಆದ್ರೆ ಕೆಲಸಲ ಏನಾಗುತ್ತೆ ಸುಸ್ತಾಗಿ ಬಂದಿರ್ತೀವಿ ಶೂಟ್ ಇಂದ ಬೇಗ ಮಾಡಬೇಕು ಅರ್ಜೆಂಟ್ ಟೈಮ್ ಇರಲ್ಲ ಸೋ ಅದೇನಾಗುತ್ತೆ ಮತ್ತೆ ಅನ್ನ ಸಾರು ಪಲ್ಯ ಚಪಾತಿ ಅಲ್ಲಿಗೆ ಬಂದ್ಬಿಡುತ್ತೆ ಓಕೆ ನಿಮ್ಮ ಮಗಳಿಗೆ ಯಾವ ತರದ ಅಡಿಗೆ ಇಷ್ಟ ಆಗುತ್ತೆ ಅವಳಿಗೆ ದಿನ ಚಿಕ್ಕ ಮಕ್ಕಳು ಗೊತ್ತಲ್ಲ ಒಬ್ಬೊಬ್ಬರಿಗೆ ಒಂದೊಂದು ದಿನಕ್ಕೆ ಒಂದೊಂದು ಬೇಕು ಸ್ಕೂಲ್ ಅಲ್ಲಿ ಯಾವದನ ಬೇರೆ ಮಕ್ಕಳು ಚೆನ್ನಾಗಿರೋದು ತಂದಿದ್ರು ಇವತ್ತು ಪಾಸ್ತಾ ಇದು ಅದು ಅಪರ್ಚುನಿಟಿ ಮತ್ತೆ ನಿಮ್ಮ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ ಸ್ಪೆಷಲ್ ಆಗಿ ಕುರ್ಕುರೆ ಲಾಲಿಪಾಪ್ ಮಾಡೋದನ್ನ ಹೇಳ್ಕೊಡ್ತಾ ಇದೀನಿ ಗ್ರೇಟ್ ಚೆನ್ನಾಗಿದೆ ಅಲ್ವಾ ಮಕ್ಕಳಿಗಂತೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ಅಡಿಗೆ ಕಲಿಸ್ಕೊಡಿ ನಾನು ಮನೆಯಲ್ಲಿ ಖಂಡಿತ ಟ್ರೈ ಮಾಡ್ತೀನಿ ಓಕೆ ಹಾಗಾದ್ರೆ ಅಡಿಗೆ ಶುರು ಮಾಡೋಣ ನೋಡಿದ್ರಲ್ಲ ವೀಕ್ಷಕರೇ ಮಾಧುರಿ ಅವರು ಅಡಿಗೆ ಮಾಡಬೇಕು ಅಂತ ಬಂದಿದ್ದಾರೆ ಈಗ ಬೇಗ ಬೇಗ ಅಡಿಗೆ ಶುರು ಮಾಡೋಣ ಕುರ್ಕುರೆ ಲಾಲಿಪಾಪ್ ಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ ಕ್ರಿಸ್ಪಿ ಕುರ್ಕುರೆ ಪನ್ನೀರ್ ಆಲೂಗಡ್ಡೆ ಮೆಣಸಿನಕಾಯಿ ಕೊತ್ತಂಬರಿ ಪುದೀನ ಬಿಳಿ ಎಳ್ಳು ಪೆಪ್ಪರ್ ಪೌಡರ್ ಎಣ್ಣೆ ಉಪ್ಪು ನೋಡಿ ಕುರ್ಕುರೆ ಲಾಲಿಪಾಪ್ ಗೆ ಏನೇನು ಪದಾರ್ಥ ಬೇಕು ಅಂತ ಎಲ್ಲ ನೋಡ್ಕೊಂಡ್ರಲ್ವಾ ಹಾಗೆ ನಾನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಡಿಗೆ ಶುರು ಮಾಡೋಣ ಈಗ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ ಹಾಗೆ ಅಡಿಗೆ ಕೂಡ ರುಚಿಯಾಗಿರುತ್ತೆ ಬನ್ನಿ ಹಾಗಾದ್ರೆ ಅಡಿಗೆ ಶುರು ಮಾಡೋಣ ದರ್ಪಣ ಮುಂದೆ ಅಂತೂ ನೀವು ನಿಂತಿರ್ತೀರಾ ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ ನೀವು ಥ್ಯಾಂಕ್ ಯು ಹಾಗೆನೇ ಮನೆಯಲ್ಲಿ ಗ್ಯಾಸ್ ಕಟ್ಟೆ ಮುಂದೆ ನಿಂತಿರ್ತೀರಾ ಅಡಿಗೆ ಮಾಡೋಕೆ ನಿಲ್ಲೇ ಬೇಕಲ್ಲ ಟೈಮ್ ಟೈಮ್ ಅಡಿಗೆ ಆಗ್ಬೇಕು ಮಕ್ಕಳಿದ್ರೆ ಹಸ್ಬೆಂಡ್ ಹೆಂಗೋ ಹೇಳ್ಬೋದು ಹೋಟೆಲ್ಗೆ ಹೋಗೋಣ ಇಲ್ಲಿ ಹೋಗೋಣ ಅಂತ ಮಕ್ಕಳಿದ್ದಾಗ ಮನೇಲೆ ಮಾಡ್ಬೇಕಾಗಿ ಬರುತ್ತೆ ಸ್ಟುಡಿಯೋದಲ್ಲಿ ಇದ್ದಾಗ ಖಂಡಿತ ಮಿರರ್ ಮುಂದೆ ನಿಂತಿರ್ತೀನಿ ಬಾ ಅಮ್ಮ ಅಂತ ಕರಿತಾ ಇರ್ತಾರೆ ಮನೇಲಿ ಇದ್ದಾಗ ಅಡಿಗೆ ಮಾಡ್ಬೇಕಾಗುತ್ತೆ ಗ್ಯಾಸ್ ಸ್ಟೋವ್ ಮುಂದೆ ನಿಲ್ಲೇಬೇಕು ತಾಯಿ ಕರ್ತವ್ಯ ಅಲ್ವಾ ಮಕ್ಕಳ ಆರೋಗ್ಯನ ಗಮನಿಸಲೇಬೇಕು ಖಂಡಿತ ಫಸ್ಟ್ ಏನು ಅಂದ್ರೆ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ತುರಿದು ಇಟ್ಟಿದ್ದೀನಿ ಅದನ್ನ ಈ ಬೌಲ್ ಹಾಕಿ ಅರ್ಧ ಬಟ್ಲಷ್ಟು ಹಾಕಿ ಅರ್ಧ ಬಟ್ಲಷ್ಟು ಇನ್ನೊಂದ್ ಸ್ವಲ್ಪ ಸಾಕು ಪನ್ನೀರ್ ತುರಿ ಕೂಡ ಎಷ್ಟು ಹಾಕ್ಲಿ ಅರ್ಧ ಹಾಕಿ ಹಸಿಮೆಣಸಿನಕಾಯಿ ಖಾರ ಇಷ್ಟಪಡ್ತೀರಲ್ವಾ ನೀವು ಅಂದ್ರೆ ಮಗಳಿಗೆ ಸ್ವಲ್ಪ ಕಡಿಮೆ ಮನೇಲಿ ಮನೇಲಿ ಮಾಡುವಾಗ ಸ್ವಲ್ಪ ಕಡಿಮೆ ಹಾಕಿ ಈಗ ನಿಮ್ಗೆ ಇಷ್ಟ ಅಲ್ವಾ ಇನ್ನೊಂದ್ ಸ್ವಲ್ಪ ಖಾರ ಇಷ್ಟ ಅಂತೀರಾ ಇಷ್ಟೇ ಹಾಕ್ತೀರಾ ಹೆಲ್ತ್ ಕಾನ್ಶಿಯಸ್ ಆಗ್ಬಿಟ್ಟಿದೀವಲ್ಲ ಓಕೆ 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 ನಡೆ ಸಾಕು ಸರಿ ಕೊತ್ತಂಬರಿ ಕೂಡ ಇದು ಸ್ವಲ್ಪ ಜಾಸ್ತಿನೇ ಹಾಕ್ಬೋದು ನೋ ಪ್ರಾಬ್ಲಮ್ ಪುದೀನ ಅರ್ಧದಷ್ಟು ಹಾಕಿ ಅರ್ಧದಷ್ಟು ಯಾಕಂದ್ರೆ ಇದು ಕರಿಯುವಂತ ಪದಾರ್ಥ ಅಲ್ವಾ ತಿಂದಾಗ ಕ್ಲೀನ್ ಆಗಿ ಜೀರ್ಣ ಆಗುತ್ತೆ ಮೆಣಸಿನ ಪುಡಿ ಇಲ್ಲಿದೆ ಅರ್ಧ ಕಾಳು ಮೆಣಸು ಕಾಳು ಮೆಣಸು ಸೊ ನಾವೀಗ ಮಾಡಿ ಜೀರ್ಣ ಆಗುತ್ತಾ ಅಂತ ಅಡಿಗೆ ಮಾಡುವಾಗ ನಿಮ್ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಹೇಗೆ ಹೇಳಿ ನೀವೇನೋ ಹೇಳ್ಕೊಡ್ತಿದ್ದೀರಪ್ಪ ಮನೇಲಿ ಬರೀ ಅನ್ನ ಸಾರು ಮಾಡೋ ಅಭ್ಯಾಸ ನಮ್ಗೆ ಅಲ್ಲಪ್ಪ ಈಗ ನಾವು ಮಾಡ್ತಾ ಇರೋ ಅಡಿಗೆಗೆ ಏನೇನು ಪದಾರ್ಥ ಬೆಳೆಸ್ತಾ ಇದ್ದೀವಿ ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಅದಂತೂ ಗೊತ್ತು ಮನೇಲಿ ನಾವು ಅತ್ತೆ ಎಲ್ಲ ನೋಡ್ತೀವಿ ಅತ್ತೆಯವ್ರಿಗೊಂದು ಥ್ಯಾಂಕ್ಸ್ ನಿಮಗೂ ಕೂಡ ಒಂದು ಥ್ಯಾಂಕ್ಸ್ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಈಗ ಎಲ್ಲ ಪದಾರ್ಥ ಹಾಕಿದ್ರಲ್ವಾ ಏನು ಬ್ಯಾಲೆನ್ಸ್ ಇದೆ ಹೇಳಿ ಉಪ್ಪು ಉಪ್ಪು
ಹೇಗಿದ್ರು ಅಡುಗೆ ಮಾಡ್ತೀರಾ ನಿಮಗೆ ಗೊತ್ತಾಗ್ಬಿಡುತ್ತೆ ಪಟ್ ಅಂತ ಉಪ್ಪು ಹಾಕಿ ಈಗ ಎಳ್ಳಿದೆ ಅಲ್ಲ ಎಳ್ಳು ಲಾಸ್ಟ್ ಫೈನಲ್ ಅಂಡ್ ಟಚ್ ಅಂತಾರಲ್ಲ ಮೇಲೆ ಗಾರ್ನಿಶ್ ಮಾಡಿ ಈಗ ನಾವೆಲ್ಲ ರೆಡಿ ಆದ್ಮೇಲೆ ಮತ್ತೆ ಹೋಗಿ ಒಂಚೂರು ಮಿರರ್ ಮುಂದೆ ಹೀಗೆ 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 ಏನೋ ಬ್ಯಾಲೆನ್ಸ್ ಇದೆ ಅಂತ ನೋಡ್ತೀರಾ ಹೋಗ್ಬೋದು ಖಂಡಿತವಾಗ್ಲೂ ಎಲ್ಲ ಮುಗಿಸಿದ ಮೇಲೆ ಹೋಗೋಣ ಇಬ್ರು ಸೇರಿ ಹೋಗೋಣ ಓಕೆ ಹಾಕಿದ್ರಾ ಈಗ ಚೆನ್ನಾಗಿ ಕಲಸಬೇಕು ಈಗ ಹೇಳಿ ಮಾಧುರಿ ಅವರೇ ನೀವು ಆಂಕರ್ ಆಗಿದ್ದೀರಾ ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತೀರಾ ಥ್ಯಾಂಕ್ ಯು ಓಕೆ ಲೈಫ್ ನಲ್ಲಿ ಬೈ ಚಾನ್ಸ್ ಆಂಕರ್ ಆಗದೇ ಇದ್ರೆ ಬೇರೆ ಏನು ಆಗ್ತಾ ಇದ್ರಿ ನೀವು ನಾನು ಆಕ್ಚುಲಿ ಎಂಎಸ್ಸಿ ಓದ್ದೆ ಬಯೋಟೆಕ್ನಾಲಜಿ ಜೆನೆಟಿಕ್ ಇಂಜಿನಿಯರ್ ಆಗಬೇಕಂತ ತುಂಬಾ ಆಸೆ ಇತ್ತು ನಿಮ್ಮ ಜೀನ್ಸ್ ಅಲ್ಲಿ ಆಂಕರ್ ಆಗಬೇಕಿತ್ತು ಕಾಣುತ್ತೆ ನೀವು ಈಗಲಾದರೂ ಏನು ಕೆಟ್ಟದಾಗಿಲ್ವಲ್ಲ ಒಳ್ಳೆದಾಗಿದೆ ಡಬಲ್ ಯಾಕಂದ್ರೆ ಪ್ರೇಕ್ಷಕರು ನಮ್ಮನ್ನ ದಿನ ನೋಡ್ತಾರೆ ಎಷ್ಟು ಪಾಪ್ಯುಲಾರಿಟಿ ಬೆಳೆದಿರುತ್ತೆ ಪ್ರೀತಿ ಬೆಳೆದಿರುತ್ತೆ ಅವರದು ನಮ್ಮ ಮೇಲೆ ಅದಂತೂ ನಿಜ ಅದಂತೂ ನಿಜ ಇದಾಗಿದ್ಯಾ ನೋಡಿ ಸರಿ ಅದಕ್ಕೆ ಕಲ್ಸ್ಕೊಂಡಿದ್ದೀನಿ ಅಂತ ಇನ್ನ ಆ ಕರೆಕ್ಟ್ ಆಗಿದೆ ಈಗ ನಾವು ಅಡಿಗೆಗೆ ಯಾವ ಎಣ್ಣೆ ಬಳಸ್ತಾ ಇದ್ದೀವಿ ಹೇಳಿ ಆಫ್ ಕೋರ್ಸ್ ಇಷ್ಟು ಸಲ ಪ್ರೋಗ್ರಾಮ್ ನೋಡಿರ್ತೀವಿ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕರೆಕ್ಟ್ ಕರೆಕ್ಟ್ ನೆಕ್ಸ್ಟ್ ಕುರ್ಕುರೆ ತಗೊಳ್ಳಿ ಒಂದ್ ತಗೊಳ್ಳಿ ಈಗ ಕುರ್ಕುರೆಗೆ ಸ್ವಲ್ಪ ಇದನ್ನ ತಗೊಂಡ್ಬಿಟ್ಟು ಲಾಲಿಪಾಪ್ ತರ ಮಾಡಬೇಕು ಒಂದ್ಸರಿ ನಿಮ್ಮ ಮಗಳನ್ನ ನೆನಪು ಮಾಡ್ಕೊಳ್ಳಿ ನನಗೆ ತಿನ್ನಣ ಅನ್ಸ್ತಿದೆ ಸನಾ ಏನಿಲ್ಲ ಯಾಕಂದ್ರೆ ಈ ತರದೆಲ್ಲ ಅಡಿಗೆನ ಮಕ್ಕಳನ್ನ ನೆನಪು ಮಾಡ್ಕೊಂಡು ಮಾಡಬೇಕು ಯಾಕಂದ್ರೆ ಇನ್ನೂ ನಮಗೆ ಇಂಟ್ರೆಸ್ಟ್ ಬರುತ್ತೆ ಇನ್ನೂ ಕ್ಯೂಟ್ ಆಗಿ ಹೇಗೆ ರೆಡಿ ಮಾಡೋದು ಅಂತ ಹೌದು ಅಲ್ವಾ ಮಕ್ಕಳು ಸಾಮಾನ್ಯ ಅಪಿಯರೆನ್ಸ್ ನೋಡ್ತಾರೆ ಫುಡ್ದು ಕಲರ್ಸ್ ನೋಡ್ತಾರೆ ಅಲ್ವಾ ಅಬ್ಸರ್ವೇಷನ್ ಚೆನ್ನಾಗಿರುತ್ತೆ ಇಷ್ಟ ಸಾಕ ಇನ್ನು ಸ್ವಲ್ಪ ಹಾಕ್ಬೋದಾ ಇನ್ನೊಂದು ಸ್ವಲ್ಪ ಅದು ಕುರ್ಕುರೆ ಯಾವ ಸೈಜ್ ಇರುತ್ತೋ ಅಷ್ಟೇ ಡಿಪೆಂಡ್ ಆಗುತ್ತೆ ಓಕೆ ಈಗ ಅದ್ ಹಿಡಿಸೋ ಅಷ್ಟು ನೋಡಿದ್ರ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಿದ್ದೀರ ನೀವು ಅದಕ್ಕಿಂತ ಚೆನ್ನಾಗಿ ನೀವು ಕಲಿತಾ ಇದ್ದೀರ ಅದು ಮುಖ್ಯ ಈಗ ಎಳ್ಳು ಇಟ್ಟಿದೆ ಅಲ್ಲ ಬಿಳಿ ಎಳ್ಳು ಅದರಲ್ಲಿ ಈ ತರ ಅದ್ದಿ ಅದೆಲ್ಲ ಫುಲ್ ಆ ತರ ಅದ್ದಿದ್ಮೇಲೆ ಸ್ವಲ್ಪ ಒತ್ತಿ ಹಿಡ್ಕೊಳತ್ತೆ ಚೆನ್ನಾಗಿ ಕಾಣ್ತಿದಲ್ಲ ಓಕೆ ಹಾಗೆ ರೆಡಿ ಮಾಡಿ ಇನ್ನೊಂದೆರಡು ಓಕೆ ಲಾಲಿಪಾಪ್ ಅಂತೂ ರೆಡಿ ಮಾಡಿದ್ರಿ ನೆಕ್ಸ್ಟ್ ಎಣ್ಣೆ ಕಾದಿದೆ ಇಲ್ಲ ಅಂತ ಕೈ ಇಟ್ಟು ನೋಡ್ಬೇಕು ಏನಪ್ಪ ನೀವ್ ಏನೇನೋ ಹೇಳ್ಕೊಡ್ತೀರಾ ನನ್ ಗೊತ್ತಿಲ್ಲದೆ ಎಲ್ಲ ಮಾಡ್ಬಿಟ್ರೆ ಆಯ್ತು ಅಷ್ಟೇ ಕಾದಿದೆ ಗೊತ್ತಾಯ್ತಾ ಕೈ ಹೇಗಿದೆ ಚೆನ್ನಾಗಿದೆಯಾ ಕೈ ಚೆನ್ನಾಗೇ ಇದೆ ಈಗ ಲಾಲಿಪಾಪ್ ನ ಅದ್ರಲ್ಲಿ ಹಾಕಿ ನೋಡಿ ಯಾವಾಗ್ಲೂ ನಾವು ರುಚಿಯಾಗಿರುವಂತ ಲಾಲಿಪಾಪ್ ನ ಟೇಸ್ಟ್ ಮಾಡಿರ್ತೀವಿ ಆದ್ರೆ ಬಿಸಿ ಬಿಸಿ ಆಗಿರುವಂತ ಲಾಲಿಪಾಪ್ ಟೇಸ್ಟ್ ಮಾಡಿದ್ದೀರಾ ಇದು ನಿಮ್ ಪ್ರೋಗ್ರಾಮ್ ಅಲ್ಲಿ ಇವತ್ತೇ ಮಾಡ್ಬೇಕು ನಾನು ನಾಲ್ಗೆ ಸುತ್ಕೊಳಕ್ ರೆಡಿ ಆಗಿದ್ದೀನಿ ಅದೇ ತುಂಬಾ ಚೆನ್ನಾಗಿದೆ ನಾನು ರಿಸ್ಕ್ ತಗೊಳಕ್ ರೆಡಿ ಇದ್ದೀನಿ ಈಗ ಇದನ್ನ ಈ ಪ್ಲೇಟ್ಗೆ ಸರ್ವ್ ಮಾಡಿ ಫೈನಲ್ ಆಗಿ ಕುರ್ಕುರೆ ಲಾಲಿಪಾಪ್ ನ ರೆಡಿ ಮಾಡಿದ್ರ ಸಾಗ್ಲೇದ ಕಾಯ್ತಾ ಇದ್ರಲ್ವಾ ನೀವು ಟೇಸ್ಟ್ ಮಾಡೋಕೆ ನಿಜವಾಗ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ ನಂಗೆ ಖುಷಿ ಆಗ್ತಾ ಇದೆ ಈ ತರ ನಾನು ಮಾಡ್ಕೊಟ್ರೆ ನನ್ ಮಗಳು ಕೂಡ ಖುಷಿಯಾಗಿ ತಿನ್ಬೋದು ಘಮಘಮ ಅಂತ ಸ್ಮೆಲ್ ಕೂಡ ಚೆನ್ನಾಗಿದೆ ನಾ ಇದೇ ತರ ಇಷ್ಟೇ ಟೇಸ್ಟಿ ಆಗಿ ಇಷ್ಟೇ ಡೆಕೋರೇಟಿವ್ ಆಗಿ ಮಾಡ್ಕೊಟ್ರೆ ನನ್ ಮಗಳು ಕೂಡ ತುಂಬಾ ಖುಷಿಯಾಗಿ ತಿಂತಾಳೆ ಅಂತ ಅನ್ಸುತ್ತೆ ನನ್ಗೆ ಈಗ ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತ ಖಂಡಿತ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆಯಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ನಾಡಿನ ಹೆಸರಾದ ಕಾಫಿ ಡೇ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಥ್ಯಾಂಕ್ ಯು ಸೋ ಮಚ್ ಸನಾ ನಂಗೂ ತುಂಬಾ ಖುಷಿ ಆಯ್ತು ಕುರ್ಕುರೆ ಲಾಲಿಪಾಪ್ ಮಾಡುವ ವಿಧಾನ ಬೌಲ್ ನಲ್ಲಿ ಬೇಯಿಸಿ ತುರಿದುಕೊಂಡ ಆಲೂಗಡ್ಡೆ ತುರಿದ ಪನ್ನೀರ್ ಮೆಣಸಿನಕಾಯಿ ಕೊತ್ತಂಬರಿ ಪುದೀನಾ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ ಈಗ ಕ್ರಿಸ್ಪಿ ಕುರ್ಕುರಿಗೆ ಈ ಆಲೂ ಮಿಶ್ರಣವನ್ನು ಮೇಲೆ ಲಾಲಿಪಾಪ್ನಂತೆ ರೌಂಡ್ ಆಗಿ ಹಾಕಿ ಬಿಳಿ ಎಳ್ಳಿನಲ್ಲಿ ಹೊರಳಿಸಿ ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ ಈಗ ಗಾರ್ನಿಶ್ ಪ್ಲೇಟ್ನಲ್ಲಿ ಇಟ್ಟು
ರುಚಿ ರುಚಿಯಾದ ಕ್ರಿಸ್ಪಿ ಕುರ್ಕುರೆ ಲಾಲಿಪಾಪ್ ಅನ್ನು ತಿನ್ನಲು ಕೊಡಿ.